ಸ್ವಾಮಿಗಳೇ ಸಾಮಾಜಿಕವಾಗಿ ನೋಡ್ತಾ ಹೋದ್ರೆ ತುಂಬಾ ಈಗ ಮಠಗಳದ್ದು ಕಂಪ್ಲೇಂಟ್ ಗಳು ಬರ್ತಾ ಇದೆ, ಕೆಲವು ಸ್ವಾಮಿಗಳು ಗೆಜಿ ಕೂಡ ಹೋಗಿದ್ದಾರೆ. ನಾನು ಹಿಂಸೆ ಏನಿದೆ ಯಾವ್ದೀಗ ಹೊರಗಡೆ ಇರೋ ನ್ಯೂಸ್ ಗಿಂತ ಕಡಿಮೆ ಇದೆ. ಅಲ್ಲ ಅಲ್ಲ, ಹೊರಗಡೆ ನ್ಯೂಸ್ ಗಿಂತ ಕಮ್ಮಿ ಇದೆ. ಕಮ್ಮಿ ಇರುವಂತ ಪದ ಇದೆಯಲ್ಲ ಮಠ ಅನ್ನುವಂತ ಪದ, ಅದು ಇವತ್ತು ಎಲ್ಲರ ಕೈಗೂ ಸಿಕ್ಕೊಂಡಾಗಿದೆ. ಅದನ್ನ ನೋಡೋಣ ನಾವು. ನಾವು ಬೇಜಾವರ ಶ್ರೀಗಳು ದೊಡ್ಡವರಿದ್ದಾರೆ, ಬರ್ಲಿಕ್ಕೆ ಕೇಳಿದ್ದಾರೆ. ನಾನು ನಿಮ್ಮನ್ನು ಹರ್ಟ್ ಮಾಡ್ತಾ ನಾನು ನೀವು ಒಂದು ಏನನ್ನ ಏನೋ ಒಂದು ಮಾಡ್ಲಿಕ್ಕೆ ಹೊರಟಿದ್ದೀರಾ. ನಾನು ಅದನ್ನ ತಡಿಬೇಕು ಅಂತ ಹೊರಟನಲ್ಲ, ನನಗೂ ಹಕ್ಕಿದೆ, ಧರ್ಮದ ಹಕ್ಕಿದೆ, ಧರ್ಮದ ಲೇಪನ ಇದೆ ಮಠ ಅಂತ ಹೇಳಿ, ಧರ್ಮದ ವೇಷಭೂಷಣ ಇದೆ ಇಡೀ ಚಿತ್ರದಿಂದ. ಆ ವೇಷಭೂಷಣಗಳು ಪಾತ್ರಗಳಾಗಿ ಏನೋ ಸಾರಬಾರ್ದು, ಇಲ್ಲಿ ಏನೋ ಸಾರಕ್ ಹೊರಟಿಲ್ಲ. ಆದ್ರೆ ಅದ್ರಲ್ಲಿ ಒಂದಿಷ್ಟು ನನಗೆ ಇರ್ತಕ್ಕಂಥ ಇರಿಸು ಮುರುಸುಗಳನ್ನ ಪೇಜಾವರ ಶ್ರೀಗಳೆಲ್ಲ ಆಯ್ಕೆ ಮಾಡಿಕೊಂಡು ನಂತರ ವಾಣಿಜ್ಯ ಮಾಡಿ ಸಿನಿಮಾ ನೋಡಿ ಕೆಲವೊಂದು ಮಠಾಧೀಶರು ಚೇಂಜ್ ಆಗಬಹುದು ಅನ್ನೋ ಇಂಟೆನ್ಷನ್ ಇಟ್ಕೊಂಡು ಮಾಡಿದ್ರೆ. ಹಾ 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 ಹಾ, ಏನು ಮಠಾಧೀಶರು ಚೇಂಜ್ ಆಗಬೇಕು ಅಥವಾ ಅವ್ರು ಹಂಗೆ ಇರಬೇಕು, ಅದು ಅವ್ರಿಗೆ ಬಿಟ್ಟು ವಿಚಾರ. ಕಾನೂನು ಪ್ರಕಾರ ಅವ್ರು ತಪ್ಪು ಮಾಡಿದ್ರೆ ಕಾನೂನು ಇದೆ, ಶಿಕ್ಷೆ ಕೊಡುತ್ತೆ. ಒಳಗಡೆ ಬಿಡಲ್ಲ, ನೀವು ಅನ್ಕೋಬೇಡಿ. ಯಾವ ಸ್ವಾಮಿಗಳು, ಯಾವ ಮಠ, ಯಾವ ಪೀಠ, ಯಾವ ದೊಡ್ಡದಿದ್ರು ಕಾನೂನು ಮುಂದೆ ಯಾರು ಅಲ್ಲ ಅನ್ನುವಂಥದ್ದನ್ನ ಇವತ್ತು ಸಾರಿ ಸಾರಿ ತೋರಿಸ್ತಾ ಇದೆ. ಯಾವ ರಾಜಕಾರಣಿಗಳು ಅದ್ರ ಸುದ್ದಿ ಫಸ್ಟ್ ಫಸ್ಟ್ ಹೋದ್ರು ನಮ್ಮವ್ರು ಹಂಗಲ್ಲ ಅಂತ, ಆಮೇಲೆ ಎಲ್ಲರೂ ಹಿಂಸರದ್ರು. ಹಾಗೆ ಒಂದು ನೋವು ಕೊಟ್ಟಿದ್ದೇ ಒಂದು ಮಠ ಅನ್ನೋದಾದ್ರೆ ಅದಕ್ಕೆ ಪ್ರತಿಯಾಗಿ ಜನಗಳು ನಾವು ನಿಂತ್ಕೊಳ್ತೀವಿ ತಿರುಗ್ಬಿದ್ದು, ಸ್ವಾಮಿಗಳೇ ನಿಂತ್ಕೊಳ್ತೀವಿ ತಿರುಗ್ಬಿದ್ದು. ಅದಕ್ಕೆ ನೀವು ನೋಡಿದ್ರೆ ಬಹಳಷ್ಟು ಸಾಕ್ಷಿಗಳಿದೆ. ನಾನೇ ಬಹಳಷ್ಟು ಮಠಗಳ ವಿರುದ್ಧ ತಿರುಗ್ಬಿದ್ದಿದ್ದೇನೆ. ಆದ್ರೆ ತಿದ್ದುಕೊಳ್ತಾರೆ ಸ್ವಾಮಿಗಳು ಅನ್ನುವಂತ ಪಾತ್ರನೇ ಅದು. ಯಾರ್ದು ನಮ್ಮ ಸಾಧು ಕೋಕಿಲ್ ಅವ್ರ ಪಾತ್ರ ಕೊನೆಗೆ ಎಲ್ಲವನ್ನು ಮಾಡಿ ನಾನು ಇದಲ್ಲಪ್ಪ, ನನ್ನ ಒಳ್ಳೆ ಮಠ ಎಲ್ಲುದಡ, ನಾನೇ ಒಳ್ಳೆ ಮಠ ಕಟ್ಟಕ್ಕೆ ಪ್ರಯತ್ನ ಮಾಡ್ಬೇಕು ಅನ್ನುವಂತ ಒಂದು ಸಂದೇಶ ಹೋಗುತ್ತೆ. ಇಡೀ ಚಿತ್ರದಲ್ಲಿ ಬ್ಯಾಕ್ ಗ್ರೌಂಡ್ ವಾಯ್ಸ್ ಹೋಗುತ್ತೆ ಏನಂತ ಅಂತಂದ್ರೆ, ಇದಿಂಗಾಯ್ತು 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 ಅಂದ್ರೆ ಒಂದು ಡಾಕ್ಯುಮೆಂಟ್ರಿ ಮಾಡಿದ್ದಾರೆ. ನನಗೆ ಇನ್ನೊಂದು ವಿಶೇಷ ಹೇಳ್ಬಿಡ್ತೀನಿ, ನನ್ನ ಗುರುಗಳು ಒಂದು ಫೋಟೋ ಹೋಗುತ್ತೆ ಕೋಡಿ ಮಠದ್ದು, ನನ್ನ ಗುರುಗಳ ಹತ್ರಕ್ಕೂ ಬಂದಿದ್ದಾರೆ, ನನ್ನ ಹತ್ರ ಬರ್ತಾ ಇರ್ಬೋದು ನನ್ನ ಮಠಕ್ಕೆ. ಆದ್ರೆ ನೂರಾರು ಮಠಗಳನ್ನ ಹೋಗಿದ್ದಾರೆ, 5260 ಮಠಕ್ಕೆ ಹೋಗಿದಾರೆ ಇಲ್ಲ ಅಂತ ಗೊತ್ತಿಲ್ಲ. ಯಾಕಂದ್ರೆ 590 ದಿವಸದಲ್ಲಿ 5000 ಮಠ ಸುತ್ತಬೇಕು ಅಂದ್ರೆ ದಿನಕ್ಕೆ ಒಂದು 5 ಮಠ 10 ಮಠ 20 ಮಠ ಸುತ್ತಬೇಕಾಗುತ್ತೆ. ಅದು ನನಗೆ ಗೊತ್ತಿಲ್ಲದೆ ಇರುವಂತ ವಿಷಯ. ಆದ್ರೆ ಆ ವ್ಯಕ್ತಿ ಸುತ್ತಿರೋದಂತೂ ನಿಜ, ಯಾಕಂದ್ರೆ ನನ್ನ ಮಠದ ನನ್ನ ಗುರುಗಳ ಚಿತ್ರವೂ ನಾನು ನೋಡಿದೆ. ಆ ಫೋಟೋಸ್ ಬಂದೋಗುತ್ತೆ, ಫ್ರೇಮ್ ಬಂದೋಗುತ್ತೆ ಒಂದು ಅದ್ರೊಳಗಡೆ. ಆದ್ರೆ ಇದ್ರ ಚಿತ್ರ ನನ್ನ ಗುರುಗಳಿಗೂ ಕೊಡ್ತೀನಿ, ಪೇಜಾವರ ಶ್ರೀಗಳು ನಾಳೆ ಕರೆದಿದ್ದೀನಿ, ಅಲ್ಲ ಕರೆದಿದ್ದಾರೆ.